ಹಲೋ ಗಿರೀಶಾ, ಕ್ಲಾಸ್ ಯಾಕೆ ಬರಲಿಲ್ಲ ಇವತ್ತು? ನಿನ್ನೆ ಬರಲಿಲ್ಲ ಪರವಾಗಿಲ್ಲ, ಅಟ್ಲೀಸ್ಟ್ ಇವತ್ತಾದರೂ ಬರಬೇಕಿತ್ತಲ್ಲನು. ನೀನು ಇವತ್ತು ಬರಲಿಲ್ಲ ನೋಡು, ಅದಕ್ಕೆ ಮಾಸ್ಟರ್ ನಿನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅದು ಯಾವುದೋ ಕ್ವಶನ್ ಪೇಪರ್ ಅಂತ ಕೊಟ್ಟಿದ್ದಾರಂತಲ್ಲ, ಆ ಕ್ವಶನ್ ಪೇಪರು ಸರಿಯಾಗಿ ಇವತ್ತು ಮೀಟಿಂಗಲ್ಲಿ ಬೇಕಾಗಿತ್ತಂತೆ. ಆ ಕ್ವಶನ್ ಪೇಪರ್ ಇಲ್ಲದ ಕಾರಣನೇ ನಿನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡು ಎಲ್ಲ ಕ್ಲಾಸ್ ಮುಂದೆ ನಿನ್ನ ಕಾಲೇಜಿಂದ ತೆಗೆದು ಬಿಡ್ತೀನಿ ಅಂತ ಹೇಳ್ತಿದ್ರು. ಇವಾಗ ಏನೋ ಮಾಡ್ತೀಯಾ ಹೇಳೋರು. ಲೋ ಉಮೇಶ, ನಿನಗೂ ಗೊತ್ತು ನಾನಿಲ್ಲಿ ಜಾಬ್ ಮಾಡ್ಕೊಂಡು ಕಾಲೇಜಿಗೆ ಬರ್ತಾ ಇರೋದು ಅಂತ. 2 ದಿನ ಕಾಲೇಜ್ಗೆ ಹೋಗಲಿಲ್ಲ ಅಂದ್ರೆ ನಡೆಯುತ್ತೆ, ಆದರೆ ಒಂದೇ ಒಂದು ನಮ್ಮ ಜಾಬ್ ಹೋಗಲಿಲ್ಲ ಅಂದರೆ ಹೊಟ್ಟೆಗೆ ಅನ್ನ ಇಲ್ಲದೆ ಉಪವಾಸ ಇರಬೇಕಾಗುತ್ತೆ ಕಣೋ. ಅವ್ರಿಗೇನೋ ಗೊತ್ತು, ಅವ್ರು ಅಂದ್ಕೊಂಡಿರ್ತಾರೆ ಕಾಲೇಜ್ಗೆ ಬರೋ ಎಲ್ಲ ಸ್ಟೂಡೆಂಟು ದುಡ್ಡಿದ್ದು ಶ್ರೀಮಂತ ಮಕ್ಕಳು ಅಂತ. ಆದರೆ ಅಲ್ಲಿ ನಮ್ಮಂಥ ಕಡು ಬಡವರು ಸಹ ಇರ್ತಾರಂತ. ಅವ್ರಿಗೇನೋ ಗೊತ್ತು, ತೆಗೆದ್ರೆ ತೆಗಿಲಿ ಬಿಡು, ಏನು ಮಾಡಬೇಕಾಗತ್ತೆ. ಆದರೆ ನಾನು ಜಾಬ್ ಮಾತ್ರ ಬಿಡಲ್ಲ ಕಣೋ. ಅಲ್ಲಪ್ಪ, ನಿಮ್ಗೆ ಅನಿಸುತ್ತೆ ನಾನು ಇಡೀ ಜಾಬ್ ಎಲ್ಲ ಕಡೆ ಕೆಲಸ ಹುಡ್ತಾನೆ ಇದ್ದೀನಿ, ಆದರೆ ನಾನು ಏನು ಮಾಡಲಿ? ಎಲ್ಲಿ ಕೇಳಿದ್ರು ಇಲ್ಲ 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 ಅಂತಿದ್ದಾರೆ. ಆದರೆ ನಾಳೆ ಒಬ್ಬರು ಕಡೆ ಬಾ ಅಂತ ಹೇಳಿದ್ದಾರೆ, ಸಂಬಳ ತುಂಬ ಕಡಿಮೆ ಅಂತೆ. ಅದೇ ನೋಡ್ಕೊಡ್ತಾರಂತೆ, ಏನು ನೋಡ್ಕೊಡ್ತಾರೆ ಏನೂ ಗೊತ್ತಿಲ್ಲ. ಆದರೆ ನಾನು ನಾಳೆಯಿಂದ ಅಲ್ಲೇ ಸೇರ್ಕೊಂತೀನಿ. ನಮಗಂತೂ ನಿಮ್ಮ ಕೈಯಲ್ಲಿ ಹೇಳ್ಸ್ಕೊಂಡು ಹೇಳ್ಸ್ಕೊಂಡು ಸಾಕಾಗೋಗಿದ್ದೆ. ಅಮ್ಮ ಊಟಕ್ಕಾಗಮ್ಮ, ನೋಡ ಆಸ್ತಿ ಬೇಕಾದ್ರೆ ಎಲ್ಲ ನೀನೇ ಇಟ್ಕೋ, ಆದರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀನಂತ ನಾನು ಬಾಂಡ್ ಪೇಪರ್ ಮೇಲೆ ಬರ್ಕೊಡು. ಇಲ್ಲ ಆಸ್ತಿ ಎಲ್ಲ ನನಗೆ ಬಿಡು, ನಾನು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀನಂತ ನೀನು ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ನಟ ಬಿಟ್ಟು ಎರಡರಲ್ಲಿ ಒಂದು ತೀರ್ಮಾನ ಮಾಡು, ಆಸ್ತಿ ಆದ್ರೆ ಬಿಡು, ಇಲ್ಲ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀನಂತ ನಾನು ಬಾಂಡ್ ಪೇಪರ್ ಮೇಲೆ ಬರ್ಕೊಡು. ನನಗಿರೋದು ಇದೊಂದೇ ದಾರಿ. ಏನಪ್ಪ ಇವತ್ತು ಎಲ್ಲ ಗುಂಪು ಒಂದೇ ಕಡೆ ಸೇರ್ಕೊಂಡಿದೆ, ಏನು ಪಾರ್ಟಿನಾ? ಯಾರ್ದಪ್ಪ ಬರ್ಡೇ ಇವತ್ತು? ಹಾಗಾದ್ರೆ ನಮಗಿಲ್ವ ಪಾರ್ಟಿ?